ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹರಳಹಳ್ಳಿ ಗ್ರಾಮದ ಸಣ್ಣ ಮಾರೇಶ್ ಅನ್ನುವಂತ ಯುವಕ 8 ವರ್ಷದ ಬಾಲಕನಾಗಿದ್ದಾಗ ಹಿಟ್ಟಿನ ಗಿರಣಿಗೆ ಹೋದಾಗ ಪಟ್ಟಿ ಹೊಡೆದು ಎಡಗೈ ಕಳೆದುಕೊಂಡಿರೋ ಇವರು ಒಂಟಿ ಕೈಯಲ್ಲೇ ದಿವ್ಯಾಂಗರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗೆ ಲಗ್ಗೆ ಹಿಡೋ ಮೂಲಕ ವಿಕಲಚೇತನರ ಪಾಲಿಗೆ ಮಾದರಿಯಾಗಿದ್ದಾರೆ. ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಮೂಲಕ ಹೆಸರಾಗಿದ್ದಾರೆ. ಸಿಂಧನೂರಿನ ಹರಳಹಳ್ಳಿ ಗ್ರಾಮದ ಸಾಲಿ ದುರ್ಗಪ್ಪ ಹಾಗೆ ಮಾರಮ್ಮ ದಂಪತಿಯ ಎರಡನೇ ಪುತ್ರರಾಗಿರೋ ಇವರು ಅನ್ನಪೂರ್ಣ ಅವರನ್ನ ವಿವಾಹವಾಗಿದ್ದಾರೆ. ಪದವಿ ಶಿಕ್ಷಣದ ವೇಳೆ ಹೊದಗಿ ಬಂದ ಒಂದು ಅವಕಾಶವೇ ಇವರ ಜೀವನದ ಬದುಕನ್ನ ಬದಲಿಸಿತು. ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಂಡು ಸಿಂಧನೂರಿನ ವೆಂಕಟೇಶ್ವರ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಪಡೆದುಕೊಂಡರು. ಇನ್ನು ಚಿತ್ರದುರ್ಗದಲ್ಲಿ ಪದವಿ ಮತ್ತು ಬಿಎಡ್ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಎಂಎ ಅರ್ಥಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದರು. ಸದ್ಯ ಮಂಗಳೂರಿನ ಎಂಆರ್ಪಿಎಲ್ ಕಂಪನಿಯ ಉದ್ಯೋಗಿಯಾಗಿರೋ ಇವರು ಭಾರತದ ದಿವ್ಯಾಂಗರ ಕ್ರಿಕೆಟ್ ತಂಡದಲ್ಲಿ ಆಲ್ರೌಂಡರ್ ಆಗಿ ಈಗಾಗಲೇ ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಸಣ್ಣ ಮಾರೇಶ್ ಓಟದ ಸ್ಪರ್ಧೆ ಮೂಲಕ ಕ್ರಿಕೆಟ್ನತ್ತ ಸೆಳೆತ ಹೊಂದವರು. 2008ರಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ಮೈಸೂರಿನಲ್ಲಿ ನಡೆದ ವಿಕಲಚೇತನರ ಅಥ್ಲೆಟಿಕ್ಸ್ನಲ್ಲಿ ಪಾಲ್ಗೊಂಡು 100 ಹಾಗೆ 400 ಮೀಟರ್ ಓಟದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡರು. ಇವರ ಓಟದ ತೀಕ್ಷ್ಣತೆಯನ್ನ ಗಮನಿಸಿದ ವಿಕಲಚೇತನರ ರಣಜಿ ತಂಡದ ನಾಯಕ ಮಹೇಶ್ ಅಂಗಡಿ ಮ್ಯಾನೇಜರ್ ಹಾಗೆ ಉಪನಾಯಕ ಮಹಾಂತೇಶ್ ಚಲವಾದಿ ಅವರು ಮಾರೇಶ್ ಅವರನ್ನ ಸಂಪರ್ಕಿಸಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವಂತೆ ಪ್ರೇರೇಪಿಸಿದರು. ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡ ಮಾರೇಶ್ ಮೈಸೂರಿನಲ್ಲಿ ನಡೆದ ರಣಜಿ ಆಟಗಾರರ ಆಯ್ಕೆ ವೇಳೆ ಪಾಲ್ಗೊಂಡು ಮೊದಲ ಪ್ರಯತ್ನದಲ್ಲಿ ಅವಕಾಶ ಪಡೆದುಕೊಂಡರು. ನಂತರ ಅನಂತಪುರದಲ್ಲಿ ಪಾಂಡಿಚೇರಿ ವಿರುದ್ಧ ನಡೆದ ದಿವ್ಯಾಂಗರ ಮೊದಲ ಪಂದ್ಯದಲ್ಲಿ ಆಡೋ ಮೂಲಕ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಆ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿ 2 ವಿಕೆಟ್ ಪಡೆದುಕೊಂಡ ಸಾಧನೆ ಇವರದ್ದಾಗಿದೆ. ಇನ್ನು 2018ರ ಡಿಸೆಂಬರ್ನಲ್ಲಿ ಅವರು ಗ್ರೀನ್ ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆದರು. ನಂತರ 2019ರ ಫೆಬ್ರವರಿಯಲ್ಲಿ ಹರಿಯಾಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಈ ವೇಳೆ ಅವರು ಪ್ರತಿನಿಧಿಸಿದ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಈ ರೀತಿ ಬೌಲಿಂಗ್ನಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದುಕೊಂಡ ಮಾರೇಶ್ ನಂತರ ಆಲ್ರೌಂಡರ್ ಆಗಿ ಮಿಂಚಿದ್ರು. ಸಣ್ಣ ಮಾರೇಶ್ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಸೆಪ್ಟೆಂಬರ್ 22, 23, 24ರಂದು ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಮೊದಲ ಪಂದ್ಯ ಇದಾಗಿದ್ದು ತಂಡದ ನಾಯಕತ್ವವನ್ನು ಮಹೇಶ್ ಅಂಗಡಿ ವಹಿಸಿದ್ದು ಮಹೇಶ್ ಅಂಗಡಿ ಮ್ಯಾನೇಜರ್ ಆಗಿದ್ದಾರೆ. ಭಾರತ ಹಾಗೆ ನೇಪಾಳ ತಂಡಗಳ ವಿರುದ್ಧ T20 ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ 3 ಸರಣಿಗಳಲ್ಲಿ ಭಾರತದ ದಿವ್ಯಾಂಗರ ಕ್ರಿಕೆಟ್ ತಂಡ ಜೈಬೇರಿ ಭಾರಿಸಿದೆ. ಇಂತಹ ಸಾಧನೆ ಮಾಡಿದ ಮಾರೇಶ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಸಾಧನೆ ತೋರಲಿ ಅನ್ನೋದು ಕುಟುಂಬಸ್ಥರ ಹಾಗೆ ಗೆಳೆಯರು ಹಾಗೆ ಸಿಂಧನೂರಿನ ಸಾರ್ವಜನಿಕರ ಹಾರೈಕೆಯಾಗಿದೆ.